ಎಲ್ಲರಿಗೂ ನಮಸ್ಕಾರ. ನಾನು ಲೈವ್ ರಚ್ಚುವ ಸಿನಿಮಾ ನಿರ್ದೇಶಕ ಶಂಕರ್ ಎಸ್ ರಾಜ್. ಸರ್, ಓಕೆ, ಈ ಕತೆ ಈಗ ಶುರು ಆಯ್ತು. ಕತೆ ಕೊಟ್ಟು ಸುಶಾಂತ್ ಅವರು, ಪ್ರತಿಯೊಬ್ಬರು ಡೈರೆಕ್ಟರ್ ನಂದೇ ಕತೆ ಇರಬೇಕು, ನಾನು ಡೈರೆಕ್ಷನ್ ಮಾಡ್ಕೊಂಡು ವಿಷಯ, ಬಟ್ ಬೇರೆ ಡೈರೆಕ್ಟರ್ ಬರ್ತಾರೆ, ಕತೆ ನೀವು ಡೈರೆಕ್ಷನ್ ಮಾಡಿರ್ತಾರೆ, ಹೇಗಿತ್ತು? ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ಶಶಾಂಕ್ ಸರ್ ಇಡೀ ಇಂಡಸ್ಟ್ರಿಗೆ ಗೊತ್ತು, ಅಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತು. ಅವರು ಎಷ್ಟು ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟಿದ್ದಾರೆ, ದೊಡ್ಡ ಡೈರೆಕ್ಟ್ರು. ಅಂಥವ್ರ ಕತೆನ ನಾನು ಹ್ಯಾಂಡಲ್ ಮಾಡಬೇಕಂತ ಬಂದಾಗ ತುಂಬ ಚಾಲೆಂಜಿಂಗ್ ಆಗಿತ್ತು, ತುಂಬಾ ನರ್ವಸ್ ಆಗಿತ್ತು. ಆ್ಯಕ್ಚುಲಿ ನಾವು ಫಸ್ಟು ಅಜಯ್ ಸರ್ಗೆ ಸಿನಿಮಾ ಅಂತ ಮಾಡೋಕೆ ಹೋದಾಗ ನನ್ನ ಕತೆನೇ ಇದ್ದಿದ್ದು, ರೈನ್ಬೋ ಅಂತ ಒಂದು ಕತೆ ಅನೌನ್ಸ್ ಆಗಿತ್ತು, ಮುಹೂರ್ತನೂ ಆಗಿತ್ತು. ಸೊ ಅದು ಇನ್ನೇನು ಶೂಟಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಬೇಕಾದ್ರೆ ಕೋವಿಡ್ ಬಂದು ಸ್ವಲ್ಪ ಸ್ಟಾಪ್ ಆಯಿತು ಇಂಡಸ್ಟ್ರಿ. ಸೊ ಅವಾಗ ಆ ಗ್ಯಾಪ್ ಆಯಿತು. ಆ ಗ್ಯಾಪ್ ಮತ್ತೆ ನಾವು ಕೋವಿಡ್ ಕಂಪ್ಲೀಟ್ ಮಾಡಿ ಮತ್ತೆ ರೀಶ್ ಲೈಫಿಗೆ ಬಂದಾಗ ಮತ್ತೆ ಸ್ಟಾರ್ಟ್ ಮಾಡ್ಬೇಕಂತ ಹೋದಾಗ ಆ ಸಿಚುವೇಶನ್ ನಮ್ಮನ್ನು ನಮ್ಮ ಒಂದು ಬಜೆಟ್ ಅಂದರೆ ಈ ಸಿನಿಮಾ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಆಗಿರೋದ್ರಿಂದ, ಆಮೇಲೆ ದೊಡ್ಡ ಕ್ಯಾನ್ವಾಸ್ ಆಗಿರೋದ್ರಿಂದ ಅದನ್ನು ಮೇಕಿಂಗ್ ವೈಸು ಪ್ರತಿಯೊಂದಕ್ಕೂ ಒಂದು ಬಜೆಟ್ ಅಂತ ಕೇಳಿ, ಈಗಿರೋ ಸಿಚುವೇಶನ್ಗೆ ನಾವು ಆ ಸಿನಿಮಾ ಮಾಡೋಕ್ಕಾಗತ್ತಾ ಒಂದು ಕ್ವಶನ್ ಆಯಿತು. ಸೊ ಆ ಬಂದಾಗ ಒಂದು ಈಸಿ ಗೋಯಿಂಗ್ ಒಂದು ಸಿನಿಮಾ ಮಾಡೋಣ, ಒಂದು ಈಸಿ ಅಂದರೆ ಈಸಿಯಾಗಿ ಆಗಿರ್ಬೇಕಂತ ಒಂದು ಬೇರೆ ಸಬ್ಜೆಕ್ಟ್ ಟ್ರೈ ಮಾಡಿದ್ವಿ. ಆ ಥರ ಒಂದು ಸಬ್ಜೆಕ್ಟ್ ಟ್ರೈ ಮಾಡಬೇಕಾದ್ರೆ ಶಶಾಂಕ್ ಸರ್ ಒಂದು ಕತೆ ರೆಡಿ ಮಾಡಿದ್ವಿ. ಸೊ ಆ ಕತೆ ರೆಡಿ ಕತೆ ಮಾಡಿ ಅಜಯ್ ಸರ್ಗೆ ಹೇಳಿದ್ರು. ಸೊ ಅಜಯ್ ಸರ್ ಅದು ಕತೆ ಕೇಳಿ ತುಂಬ ಇಂಪ್ರೆಸ್ ಆಗಿ, ಸೊ ನಮಗೆ ಕರೆದು ಈ ಥರ ಒಂದು ಕತೆ ಶಶಾಂಕ್ ಸರ್ ರೆಡಿ ಮಾಡಿದ್ದಾರೆ, ನನಗೆ ಆಪ್ಟ್ ಆಗಿದೆ, ಈಗ ಇರೋ ಸಿಚುವೇಶನ್ ಇದು ಕರೆಕ್ಟ್ ಅನಿಸುತ್ತೆ ಮಾಡೋಣ ಅಂತಂದಾಗ ಓಕೆ, ಆಬ್ವಿಯಸ್ಲಿ ಅದು ಟೇಕಪ್ ಆಯಿತು ಆ ಕತೆ. ಸೊ ನನಗೆ ಹೊಸಬ್ನಾದಾಗ ಒಂದು ನನ್ನನ್ನು ಸೆಲೆಕ್ಟ್ ಮಾಡಿದಾಗ ನನಗೊಂದು ಖುಷಿನೇ, ಯಾಕಂದರೆ ದೊಡ್ಡ ಡೈರೆಕ್ಟ್ರು ಒಂದು ಕತೆಯನ್ನು ಕೊಟ್ಟು ಅಜಯ್ ಸರ್ ಅಂತ ಸ್ಟಾರ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕಂದ್ರೆ ನನ್ನಂಥ ಒಂದು ಲಕ್ಕಿ ಇಲ್ಲ ಅಂತ ಅನಿಸಿ ಹೇಳ್ಬೋದು. ಸರ್, ತೆಲುಗು ಬಂದಾಗ ಕಂಪ್ಲೀಟ್ ಸಿನಿಮಾ ಒಂದು ಗ್ರಿಪ್ ಅಲ್ಲಿ ಇರಬೇಕು, ಎಲ್ಲರೂ ಒಂದ್ ಕಡೆ ಚೂರು ಲೂಸ್ ಕೂಡ ಆಯ್ತಾರೆ, ಸಿನಿಮಾ ಹಾಳಾಗ್ಬಿಡುತ್ತೆ. ಸೊ ಹೇಗೆ ಮ್ಯಾನೇಜ್ ಮಾಡ್ಬೇಕು ಕಂಪ್ಲೀಟ್ ಥ್ರಿಲ್ಲಿಂಗ್? ಹಾಂ, ಅದು ಒಂದು ಇದು ಕಂಪ್ಲೀಟ್ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಸಬ್ಜೆಕ್ಟ್ ಅಂತ ಬಂದಾಗ ಅಲ್ಲಿ ಅಲ್ಲಿ ಒಂದು ಸೂಕ್ಷ್ಮತೆಗಳು ಇದ್ದೇ ಇರುತ್ತೆ, ಪ್ರತಿಯೊಂದು ಪಾಯಿಂಟಲ್ಲೂ ಜನನ ಎಂಗೇಜ್ ಆಗಿಡಬೇಕು, ಒಂದು ಸ್ಟೆಪ್ ಹೋದಾಗ ಒಂದೊಂದು ಟ್ವಿಸ್ಟ್ಗಳು ಬರಬೇಕು, ಆ ಥರ ಒಂದು ಜರ್ನಿ ಆಗುವಂತನೇ ಕತೆನೇ. ಬಟ್ ಅದನ್ನು ಹ್ಯಾಂಡಲ್ ಮಾಡಬೇಕಂದಾಗ ಒಂದು ಹೊಸಬನಿಗೆ ಏನೆಲ್ಲ ಚಾಲೆಂಜಸ್ ಬಂದಾಗ ಬರುತ್ತೋ ಅದೆಲ್ಲ ಬಂದಿದೆ. ಬಟ್ ಅದ್ರ ಮೀರಿ ನನಗೆ ನನ್ನ ಇಡೀ ನನ್ನ ಜೊತೆ ಇರುವಂಥ ಪ್ರತಿಯೊಂದು ಟೀಮ್, ಅಜಯ್ ಸರ್ ಆಗಿರ್ಬೋದು, ಮೇಡಮ್ ಆಗಿರ್ಬೋದು, ಗುರು ಸರ್ ಆಗಿರ್ಬೋದು, ಇಡೀ ನನ್ನ ಒಂದು ಟೆಕ್ನಿಷಿಯನ್ ಟೀಮ್ ಸಪೋರ್ಟಿವ್ ಆಗಿ ನಿಂತು ಪ್ರತಿಯೊಂದು ಹಂತದಲ್ಲೂ ನನಗೆ ಒಂದು ಈ ಒಂದು ಕ್ವಾಲಿಟಿ ಸಿನಿಮಾ ಮಾಡೋಕ್ಕೆ ಹೆಲ್ಪ್ ಆಗಿದೆ. ಸರ್, ಏನೇನು ಸಜೆಷನ್ ಕೊಡು ಸರ್, ನಿಮ್ಮ ಗುರು ಸರ್ ಇರ್ಬೋದು, ಶಶಾಂಕ್ ಸರ್ ಇರ್ಬೋದು, ಆ ಕೊಟ್ಟಂತ ಇನ್ಸ್ಟ್ರೂಸ್ ಏನೇ ನಿಮಗೆ? ಶಶಾಂಕ್ ಸರ್ ಮುಂಚೆನೆ ಈ ಸ್ಕ್ರಿಪ್ಟ್ ವೈಸ್ ಹೋಗ್ಬೇಕಾದ್ರೆ ಅವರು ಒಂದಿಷ್ಟು ವಿಷಯಗಳನ್ನ ನನಗೆ ಫೀಡ್ ಮಾಡಿದ್ರು, ಈ ಥರ ಇದನ್ನು ಕಣೋ ಅದು ಆಲ್ರೆಡಿ ಅವ್ರು ಒಂದಿಷ್ಟು ವಿಷಯಗಳನ್ನ ಒಂದು ಸಬ್ಜೆಕ್ಟ್ಗಳು ಮಾಡಿದಾಗ ಅವರ ಒಂದಿಷ್ಟು ಸೂಕ್ಷ್ಮತೆಗಳಿರುತ್ತೆ. ಸೊ ಆ ಥರ ಸೂಕ್ಷ್ಮತೆಗಳನ್ನು ನಾವು ಹ್ಯಾಂಡಲ್ ಮಾಡ್ಬೇಕಂದಾಗ ಅವ್ರದ್ದೊಂದು ನಾವು ಇನ್ಸ್ಪೈರ್ ಆಗಲೇಬೇಕು. ಬಟ್ ಅದನ್ನು ನಾನು ಎಷ್ಟು ಮಟ್ಟಿಗೆ ಅದನ್ನು ಮಾಡಿದ್ದು ರೀಚ್ ಆಗಿದೆ ಹೋಗೋದು, ಬಟ್ ಅವರಿಗೆ ಒಂದು ನ್ಯಾಯ ಒದಿಸೋಕೆ ಟ್ರೈ ಮಾಡಿದ್ದೀವಿ. ಅದು ಮೀರಿ ಪ್ರತಿಯೊಂದು ಈಗ ಅವರು ಈಗ ಅಜಯ್ ಸರ್ ಒಂದು 20-20 ಇಯರ್ಸ್ ಜರ್ನಿ, ಅವರು ಇದುವರೆಗೂ ಮಾಡ್ಕೊಂಡಿರುವಂಥ ಸಿನಿಮಾಗಳಿಂದ ಅವರು ಕಲ್ತಿರೋದು, ಇದನ್ನು ನನಗೆ ಒಂದಿಷ್ಟು ವಿಷಯಗಳನ್ನು ತಿದ್ದಿದ್ದಾರೆ, ತೀಡಿದ್ದಾರೆ. ಮೇಡಮ್ ಅವರು ಒಂದಿಷ್ಟು ನನಗೆ ಒಂದು ವಿಷಯಗಳನ್ನು ಇನ್ಸ್ಪೈರ್ ಮಾಡಿದ್ದಾರೆ. ಗುರು ಸರ್ ಆಬ್ವಿಯಸ್ಲಿ ಅವರು ಒಬ್ಬ ಡೈರೆಕ್ಟ್ರ್ ಆಲ್ರೆಡಿ, ಅವರು ಆಲ್ರೆಡಿ 7-8 ಸಿನಿಮಾ ಮಾಡಿದ್ದಾರೆ, ಒಂದು ಪ್ರೊಡಕ್ಷನ್ ಮಾಡಿದ್ದಾರೆ, ಇದು 2ನೇ ಸಿನಿಮಾ. ಸೊ ಅಂಥವ್ರು ಇದ್ದಾಗ ಜೊತೆಗಿದ್ದಾಗ ನಮಗೆ ಒಂದಿಷ್ಟು ಔಟ್ಪುಟ್ ಬಂದೇ ಬರುತ್ತೆ, ಅವ್ರದ್ದಾದ ಒಂದಿಷ್ಟು ಔಟ್ಪುಟ್ ಬಂದು ನನಗೆ ಹೆಲ್ಪ್ ಆಗಿದೆ. ಪ್ರತಿಯೊಂದು ಇದೊಂದು ಟೀಮ್ ವರ್ಕ್ ಅಂತಾಗಿ ನಾವು ವರ್ಕ್ ಮಾಡಿದ್ದೀವಿ. ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಖುಷಿ ಇದೆ, ಯಾಕಂದ್ರೆ ಹೊಸಬನಿಗೆ ಇಂಥ ಒಂದು ಕಂಟೆಂಟ್ ವಿಷಯ, ಒಂದು ಕಂಟೆಂಟ್ ಸಬ್ಜೆಕ್ಟ್ ಆಗಿರ್ಬೋದು, ಒಂದು ಪ್ರೊಡಕ್ಷನ್ ವೈಸ್ ಆಗಿರ್ಬೋದು, ದೊಡ್ಡ ಮಟ್ಟದ ಸಿನಿಮಾ, ಅದ್ರ ಜೊತೆ ಒಂದು ಮ್ಯೂಸಿಕ್ ಅಂತ ಬಂದಾಗ ಒಂದು ಸಿನಿಮಾಗೆ ಒಂದು ಆಡಿಯನ್ಸಿಗೆ ಫಸ್ಟ್ ರೀಚ್ ಆಗೋದೇ ಸಾಂಗ್, ಅದೊಂದು ಇನ್ವಿಟೇಷನ್ ಇದ್ದಂಗೆ ಅವ್ರಿಗೆ. ಸೊ ಆ ಥರ ಒಂದು ಇನ್ವಿಟೇಷನ್ನು ಕೊಡೋದ್ರಲ್ಲಿ ನಮ್ಮ ಮಣಿಕಾಂತ್ ಸರ್, ಕದ್ರಿ ಮಣಿಕಾಂತ್ ಸರ್ ತುಂಬಾ ನಮಗೆ ಸಪೋರ್ಟ್ ಆಗಿ ಮಾಡಿದ್ದಾರೆ. ಒಂದು ಒಳ್ಳೆ ಆಲ್ಬಮ್ಸ್ ಕೊಟ್ಟೆ ಒಂದು ಖುಷಿ ಇದೆ, ಅದು ಆಲ್ರೆಡಿ ಒಂದಿಷ್ಟು ತುಂಬ ಮಿಲಿಯನ್ ವೈಸ್ ರೀಚ್ ಆಗಿದೆ, ಕನ್ನಡ ಆಡಿಯನ್ಸ್ ಅದನ್ನು ತುಂಬಾ ರೆಸ್ಪಾನ್ಸ್ ಮಾಡಿದ್ದಾರೆ, ತುಂಬ ಸಪೋರ್ಟಿವ್ ಆಗಿದೆ ಈ ಸಿನಿಮಾಗೆ. ಆ ಸಾಂಗ್ ತುಂಬಾ ಫಸ್ಟ್ ಇನ್ವಿಟೇಷನ್ ಅಂತ ಹೇಳ್ಬೋದು.
ಇನ್ನ ಕತ್ತಲೆಯ ಚೇಂಜಸ್ ಮಾಡ್ಕೊಂಡಿದ್ರ ನೀವು ಎಲ್ಲ ಅವ್ರೇನ್ ಸ್ಕ್ರಿಪ್ಟ್ ಕೊಡಿ ಅದೇ ಸ್ಕ್ರಿಪ್ಟ್ ಪೂರ್ತಿ ಇಲ್ಲ ಶಶಾಂಕ್ ಸರ್ ಮುಂಚೆನೆ ಅದನ್ನ ನಮ್ಗೆ ಹೇಳಿದ್ರು ಇದ್ರಲ್ಲಿ ಏನೇ ಕರೆಕ್ಷನ್ ಮಾಡಿದ್ರು ತುಂಬಾ ಹೊರಟೋಗುತ್ತೆ ಕಣ ಇದು ಆಸ್ ಇಟ್ ಇಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಮಗೆ ಅಲ್ಲಿ ಕರೆಕ್ಷನ್ ಏನು ಗೊತ್ತಾಗಿಲ್ಲ ಯಾಕಂದ್ರೆ ಕರೆಕ್ಷನ್ ಮಾಡುವಂಥದ್ದು ನಮಗೆ ವಿಷಯಗಳು ಇಲ್ಲ ಯಾಕಂದ್ರೆ ಅವರು ಲವ್ ಅಂತ ಬಂದಾಗ ನಮಗೆ ಅಲ್ಲಿ ಎಷ್ಟು ಬಿಗಿನಿಂಗ್ ಎಷ್ಟು ಜರ್ನಿ ಅಂದರೆ ಎಷ್ಟು ಡ್ಯೂರೇಷನ್ ಲವ್ ಇರಬೇಕು ಆಮೇಲಿಂದ ಏನು ಜರ್ನಿ ಇರಬೇಕು ಅನ್ನೋದು ಕರೆಕ್ಟಾಗಿ ಅವರು ಒಂದು ಫುಲ್ ಕಂಪ್ಲೀಟ್ ಬಾಂಡ್ ಸ್ಕ್ರಿಪ್ಟ್ ಕೊಟ್ಟಿದ್ದರು ಅಲ್ಲಿ ಕರೆಕ್ಷನ್ ಮಾಡುವಂಥದ್ದು ಏನು ಸಣ್ಣ ಪುಟ್ಟ ಡೈಲಾಗ್ ವರ್ಷನ್ ನಾವು ಒಂದಿಷ್ಟು ಕರೆಕ್ಷನ್ ಮಾಡಿರ್ಬೋದು ಸ್ಕ್ರಿಪ್ಟ್ ವೈಸ್ ಯಾವುದೇ ಕರೆಕ್ಷನ್ ಆಗಿಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ಅವರು ಕೊಟ್ಟಿದ್ದರು ಅದು ಆ್ಯಕ್ಚುಲಿ ಒಬ್ಬ ಹೊಸಬನಿಗೆ ಪ್ರತಿಯೊಂದು ಬಂದಾಗ ಅವನದೇ ಆದ ಒಂದು ಒಂದಿಷ್ಟು ಆಲೋಚನೆಗಳಿರುತ್ತೆ ಇಮ್ಯಾಜಿನರಿ ಇರುತ್ತೆ ಸೊ ಆ ಇಮ್ಯಾಜಿನರಿ ನಮಗೂ ಅವ್ರಿಗೂ ಒಂದು ಸಿಂಕ್ ಆಗಿದೆ ಅವ್ರು ಕೊಟ್ಟಿದ್ರಲ್ಲಿ ಕಂಪ್ಲೀಟ್ ಆಗಿ ನಾವೇನು ಒಂದು ವಿಷಯ ಹೇಳ್ಬೇಕಾದ್ರೆ ಏನು ಕಲ್ಪನೆ ಬರುತ್ತೆ ಅದೇ ಕಲ್ಪನೆ ಅಲ್ಲಿತ್ತು ಸೊ ನಮ್ಗೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಕಷ್ಟ ಆಗಲಿಲ್ಲ ಈಸಿ ಆಗಲಿ ಸಿನಿಮಾ ನೋಡಿದ್ರೆ ಶಶಾಂಕ್ ಸರ್ ಹಾ ನೋಡಿದ್ದಾರೆ ಫಸ್ಟ್ ಆಫ್ ನೋಡಿ ಸೆಕೆಂಡ್ ಆಫ್ ಅವ್ರು ನೋಡೋಕ್ಕಾಗಿಲ್ಲ ಅವ್ರಿಗೆ ಅವರು ಖುಷಿ ಇದೆ ಸೆಕೆಂಡ್ ಆಫ್ ಅವರು ವೇಟಿಂಗ್ ಇದ್ದಾರೆ ಫಸ್ಟ್ ಆಫ್ ನೋಡಿ ತುಂಬಾನೇ ಅವ್ರೇನು ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದನ್ನ ಅವರು ಖುಷಿ ಇದೆ ಸೆಕೆಂಡ್ ಆಫ್ ಅವರು ಇನ್ನು ಅದನ್ನ ನೋಡೋಕ್ಕಾಗಿಲ್ಲ ಬೇರೆ ಬೇರೆ ಅವರು ಬಿಸಿ ಇರೋದ್ರಿಂದ ಅವರು ಡೈರೆಕ್ಟ್ ಆಗಿ ಥಿಯೇಟ್ರಲ್ಲೇ ನೋಡ್ತೀನಿ ಕಣ ಅಂತ ಹೇಳಿದ್ದಾರೆ ಥಿಯೇಟ್ರಲ್ಲಿ ನೋಡಿ ಅವರು ಸಪೋರ್ಟ್ ಅದ ನಾವು ಅವ್ರ ರೀಚ್ ಆಗಿ ಅವರು ನಮಗೆ ಬೆನ್ ತಟ್ಟಿದ್ರೆ ಅದೇ ಖುಷಿ ನಮಗೆ ಸಿನಿಮಾ ಡ್ಯೂರೇಷನ್ ಏನಿದೆ ಸರ್ 2 ಗಂಟೆ 18 ನಿಮಿಷ ಇದೆ ಹಾಂ ಕಂಪ್ಲೀಟ್ ಅಲ್ಲಿಲ್ಲ ಸೆನ್ಸರು ಆಗಿದೆ ಸೆನ್ಸರ್ ಆಗಿ ಯು ಎಸ್ ಸರ್ಟಿಫಿಕೇಟ್ ಸಿಕ್ಕಿದೆ ಸೆನ್ಸರ್ ಬೋರ್ಡಿಂದನು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಖುಷಿ ಇದೆ ಎಲ್ಲ ಇಡೀ ಕಂಪ್ಲೀಟ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಅಂತಲೇ ಅವರು ನಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಫಸ್ಟ್ ಸಿನಿಮಾ ನಿಮ್ದು ರಿಲೀಸ್ ಆಗ್ತಾ ಇದೆ ಅದೇ ಒಂದು ಕೋವಿಡ್ ಸಿಚುಯೇಷನ್ ಎಲ್ಲ ಮೀರಿ 100% ಥಿಯೇಟರ್ ಜೊತೆಗೆ ಕನ್ನಡ ಸಿನಿಮಾ ಬೇರೆ ಬೇರೆ ಬರ್ತಾ ಇದೆ ಸೊ ಎಷ್ಟು ಖುಷಿ ಇದೆ ಮತ್ತೆ ಕಳವಳ ಇದೆ ಸಿನಿಮಾ ಎಷ್ಟು ಸಿನಿಮಾಗಳು ಮಧ್ಯೆ ಬರ್ತಾ ಇದೆ ಅಂತ ಹೌದು ಬಟ್ ತುಂಬಾನೇ ಇದೆ ಯಾಕಂದ್ರೆ ನಮ್ಮ ಜೊತೆ ಬೇರೆ ಬೇರೆ ಸಿನಿಮಾಗಳು ಕನ್ನಡದ್ದು ಇದ್ದಾವೆ ಬಟ್ ಎಲ್ಲ ಸಿನಿಮಾ ಗೆಲ್ಲಬೇಕು ಅನ್ನೋದು ನಮ್ಮ ಜನಕ್ಕಿಂತ ಒಂದೊಳ್ಳೆ ಕಂಟೆಂಟ್ ಇರೋ ಸಿನಿಮಾ ಗೆಲ್ಲಬೇಕು ಅನ್ನೋದೇ ಮೇನ್ ಪಾಯಿಂಟು ಅದ್ರ ಜೊತೆ ಕಾಂಪಿಟೇಷನ್ ತುಂಬ ಇದೆ ಆಮೇಲೆ ಬೇರೆ ಲ್ಯಾಂಗ್ವೇಜ್ ಬೇರೆ ಪರಭಾಷಾ ಸಿನಿಮಾಗಳು ಅವಾಗ ರಿಲೀಸ್ ಇದೆ ನೆಕ್ಸ್ಟ್ ವೀಕಲ್ಲೇ ದೊಡ್ಡ ಸಿನಿಮಾ ಇದೆ ಅದು ಮೀರಿ ಒಂದೊಳ್ಳೆ ಕಂಟೆಂಟು ನಮ್ಮ ಕನ್ನಡ ಆಡಿಯನ್ಸ್ ಯಾವತ್ತೂ ಕೈ ಬಿಟ್ಟಿಲ್ಲ ಎಂತೆ ದೊಡ್ಡ ಸಿನಿಮಾ ಬಂದ್ರು ಯಾವುದೇ ಒಂದು ಕಾಂಪಿಟೇಷನ್ ಇದ್ರು ಒಂದೊಳ್ಳೆ ಸಿನಿಮಾಗೆ ಇದುವರೆಗೂ ಒಂದು ಸಪೋರ್ಟಿವ್ ಮಾಡ್ಕೊಂಡಿದ್ದಾರೆ ಆಮೇಲೆ ನಮ್ದು ಒಂದು ಕಾಂಬಿನೇಷನ್ ಇದೆ ಶಶಾಂಕ್ ಸರ್ ಇರ್ಬೋದು ಅಜಯ್ ಸರ್ ಇರ್ಬೋದು ರಚಿತಾ ಮೇಡಮ್ ಇವ್ರ ಕಾಂಬಿನೇಷನ್ನೇ ನಿಮಗೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಆಡಿಯನ್ಸಿಗೆ ಸೊ ಆ ರೀತಿಯಿಂದ ಆಮೇಲೆ ಒಳಗೆ ಬಂದಮೇಲೂ ಅವ್ರಿಗೆ ಯಾವುದೇ ಮೋಸ ಇಲ್ಲ ಸಿನಿಮಾದಲ್ಲಿ ಅವರು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಒಂದು ಎಂಜಾಯ್ ಮಾಡಿ ಹೋಗ್ತಾರೆ ಹೋಗಬೇಕಾದ್ರೂ ಒಂದು ವಿಷಯನ ಮೈಂಡಲ್ಲಿ ತೊಗೊಂಡು ಹೋಗ್ತಾರೆ ಎಮೋಷನ್ ಇದೆ ಅನ್ನೋದೊಂದು ಗ್ಯಾರಂಟಿ ಇರೋದ್ರಿಂದ ಯಾವುದೇ ಕಾಂಪಿಟೇಷನ್ ಬಂದ್ರೂ ಅಷ್ಟೊಂದು ನಮಗೆ ಭಯ ಅಲ್ಲ ಬಟ್ ಸಣ್ಣ ಪುಟ್ಟ ಇದ್ದಾರೆ ಯಾಕಂದ್ರೆ ಕಲೆಕ್ಷನ್ ವೈಸು ಏನಾದರೂ ಡಿವೈಡ್ ಆಗೇ ಆಗುತ್ತೆ ಬಟ್ ಆ ಡಿವೈಡ್ ಫಸ್ಟ್ ಡೇಲೇ ಗೊತ್ತಾಗುತ್ತೆ ಒಂದೊಳ್ಳೆ ಕಂಟೆಂಟ್ಗೆ ಮತ್ತೆ ಆಡಿಯನ್ಸ್ ಈಗ ಟರ್ನ್ ಆಗೇ ಆಗ್ತಾರೆ ಅನ್ನೋ ಕಂಡಿರೋದ್ರಿಂದ ಒಂದು ಎರಡು ಮಿಕ್ಸಪ್ ಇದೆ ನೋಡ್ರಿ ಎಕ್ಸ್ಪೆಕ್ಟ್ ನಾವು ಅದನ್ನೇ ವೇಟಿಂಗ್ ಅಲ್ಲಿ ಇದ್ದೀವಿ ಸರ್ ಕೆಲವೊಂದು ಸಿನಿಮಾಗಳು ಒಳ್ಳೆ ಕಂಟೆಂಟ್ ಇರುತ್ತೆ ಮೊದಲನೇ ವಾರಕ್ಕೆ ಸ್ವಲ್ಪ ಕಡಿಮೆ ಇರುತ್ತೆ ಮೌತ್ ಪುಡಿಸಿಕ್ಕಾದಾಗ ಎರಡನೇ ವಾರ ಜನ ಬರಕ್ಕೆ ಶುರು ಮಾಡ್ತಾರೆ ಬಟ್ ನಿಮ್ಮ ಸಿನಿಮಾ ರಿಲೀಸ್ ನೆಕ್ಸ್ಟ್ ವರ್ಗೆ ತ್ರಿವಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಅವಾಗಲ್ಲಿ ಥಿಯೇಟರ್ ಸಮಸ್ಯೆ ಏನಾದ್ರು ಆಗುತ್ತಾ ಅವಾಗ ಹೇಗೆ ಅಂತ ಹೌದು ಅದೇ ಇದೆ ಅಲ್ಲ ಆಲ್ರೆಡಿ ಇದು ಅವಾಗಿನ ನಡ್ಕೊಂಡು ಬಂದಿರೋದೆ ಅದಕ್ಕಿನ್ನೂ ಒಂದು ಸೊಲ್ಯೂಷನ್ ಸಿಕ್ಕಿಲ್ಲ ಬಟ್ ಬೇರೆ ಭಾಷೆ ಬಂದಾಗ ಅವ್ರದ್ದು ಡಾಮಿನೇಷನ್ ಇದ್ದೇ ಇರುತ್ತೆ ಯಾಕಂದ್ರೆ ಅವ್ರು ದೊಡ್ಡ ಮಟ್ಟದ ಸಿನಿಮಾಗಳು ಸೊ ಅಲ್ಲೇ ಇಲ್ಲೇ ನಮ್ಮವರು ಅವ್ರಿಗೆ ಸಪೋರ್ಟಿವ್ ಆಗಿ ಇದ್ದೇ ಇರ್ತಾರೆ ಅದನ್ನ ಮೀರಿ ಒಂದು ಒಳ್ಳೆ ಕಲೆಕ್ಷನ್ ಮಾಡಿ ಗೆದ್ದಿರೋ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ತುಂಬ ಇದೆ ಒಂದು ಒಳ್ಳೆ ಪರಭಾಷೆ ದೊಡ್ಡ ಸಿನಿಮಾ ಬಂದ್ರು ಅದ್ರ ಜೊತೆ ಕಾಂಪೀಟ್ ಮಾಡಿ ಒಂದು ಒಳ್ಳೆ ಕಂಟೆಂಟ್ ಗೆದ್ದಿರೋ ಸಿನಿಮಾ 100% ನಮ್ಮ ಇಂಡಸ್ಟ್ರಿಯಲ್ಲಿದೆ ಅದನ್ನು ನಮ್ಮ ಸಿನಿಮಾನೂ ಆ ಥರನೇ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಒಂದೊಳ್ಳೆ ಕಂಟೆಂಟ್ ಇರೋ ಸಿನಿಮಾ ಆ ಧೈರ್ಯ ನಮಗಿದೆ ಎಂಥ ಒಂದು ದೊಡ್ಡ ಸಿನಿಮಾ ಬಂದ್ರು ನಮಗೆ ಒಂದು ಜಾಗ ಸಿಕ್ಕಿ ಇದ್ದೇ ಇದೆ ಆ ಜಾಗನ ನಾವು ಯುಟಿಲೈಸ್ ಮಾಡ್ಕೊಂಡೇ ಮಾಡ್ಕೊಳ್ತೀವಿ ಕನ್ನಡ ಪ್ರೇಕ್ಷಕರಿಗೆ ಹೇಳೋದು ಅದು 31st ಡಿಸೆಂಬರ್ ರಿಲೀಸ್ ಆಗ್ತಾ ಇದೆ ನಮ್ಗೆ ಲಘುರಚಿ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಕನ್ನಡಿಗರು ಕನ್ನಡ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ ಇದು ಒಂದು ಆ ಥರ ಒಂದು ಕಂಟೆಂಟ್ ಇರೋ ಸಿನಿಮಾ ಕನ್ನಡ ಸಿನಿಮಾಗಳನ್ನು ಕನ್ನಡ ಥಿಯೇಟ್ರಲ್ಲಿ ನೋಡಿ ಸಪೋರ್ಟ್ ಮಾಡಿ ನಮ್ಮ ಲಘುರಚಿನೂ ಅದರಲ್ಲಿ ಒಂದು ಸಿನಿಮಾ ಈ ಸಿನಿಮಾಗೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ